ಏನ್ ದೇವಕಿ, ಏನ್ ಯೋಚನೆ ಮಾಡ್ತಿದೀಯಾ? ಅದು ಬಾಕ್ಸ್ ಅಲ್ಲಿ ಇರುತ್ತಲ್ಲ, ಮಧ್ಯಾಹ್ನ ನಿಮಗೆ ಗೊತ್ತಾಗುತ್ತೆ ಬಿಡಿ. ಅದರಲ್ಲೂ ಸರ್ಪ್ರೈಸಾ? ಹಾಗೇನೂ ಇಲ್ಲ ದೇವಕಿ. ಆಫೀಸ್ಗೆ ಹೋಗುವಾಗ ಯಾರಾದರೂ ಸಪ್ಪೆ ಮುಖ ಇಟ್ಕೊಂಡು ಕಳಿಸ್ಕೊಡ್ತಾರಾ? ಸ್ವಲ್ಪ ಆದ್ರೂ ನಗಬಾರ್ದ? ದೇವಕಿ, ನಿನಗೆ ನನ್ನ ಸ್ವಾರ್ಥಿ ಅಂತ ಅನ್ಸ್ಬೋದು, ಆದ್ರೆ ನಾನು ಏನೇ ಮಾಡಿದ್ರು ಈ ಮನೆ ಒಳ್ಳೆದಕ್ಕೆ, ನೆಮ್ಮದಿಗೆ. ರೀ, ಟೆಂಡರ್ ಯಾವಾಗ ಅಂದ್ರಿ? ಈ ವೀಕೆಂಡು, ಶುಕ್ರವಾರ. ಯಾಕೆ? ಏನಿಲ್ಲ, ಅರ್ಚಕರಿಗೆ ಬರಕ್ ಹೇಳಿದ್ದೆ. ಓಕೆ, ಈ ಶುಕ್ರವಾರನೇ ಬರಕ್ ಹೇಳು. ಸರಿ. ದೇವಕಿ, ನಿನಗೂ ನಿಜ ಹೇಳ, ಅರ್ಚಕರು ಮಾಡೋ ಪೂಜೆಯಿಂದ ನನಗೆಷ್ಟು ಒಳ್ಳೇದಾಗುತ್ತೋ ನಂಗೆ ಗೊತ್ತಿಲ್ಲ. ಆದರೆ ನೀನು ಮನಸ್ಫೂರ್ತಿಯಾಗಿ ನನಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀಯಲ್ಲ, ಅದೇ ನನ್ನ ಸಕ್ಸಸ್ ಸೀಕ್ರೆಟ್. ದೇವಕಿ, ಮಾಡೋದ್ ಮಾಡ್ತೀಯ, ಸ್ವಲ್ಪ ಸ್ಟ್ರಾಂಗ್ ಆಗಿ ಪೂಜೆ ಮಾಡಿಸು. ಆ ಟೆಂಡರ್ಗೆ ಡೆಲ್ಲಿಯಿಂದ ಒಂದು ಲೇಡಿ ವಿಘ್ನ ಬರ್ತಾ ಇದೆ, ಹಾಗೆ ನಿರ್ವಿಘ್ನ ಆಗೋಗ್ಬಿಡ್ಬೇಕು. ಬೈ. ಗುಡ್ ಮಾರ್ನಿಂಗ್. ಅಯ್ಯೋ, ಇದೇನಮ್ಮ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಅಯ್ಯೋ, ಅದನ್ನೇನ್ ಕೇಳ್ತೀರಾ, ನಿನ್ನೆ ನಿಮ್ ರಾಮ್ ಸರು ಮಧ್ಯರಾತ್ರಿ 1 ಗಂಟೆಗೆ ಬಂದು ಪಾವನಿ ನಿನ್ ಬೆಳಿಗ್ಗೆ ಬೇಗ ಬರ್ಬೇಕು ಅಂತ ಹೇಳೋದ್ರು ಗೊತ್ತಾ? ಏನು, ಮಧ್ಯರಾತ್ರಿ ಬಂದಿದ್ರಾ? ಹ್ಮ್. ಎಲ್ಲಿಗೆ? ನನ್ ಕನ್ಸಲ್ಲಿ. ಸಾವಿತ್ರಮ್ಮ, ನೀವು ಎಂತ ಪ್ರಶ್ನೆ ಕೇಳ್ತೀರ ನೋಡಿ. ಕೆಲ್ಸ ಇಲ್ದೆ ಯಾರಾದ್ರೂ ಬರ್ತಾರಾ? ಪ್ರೆಸೆಂಟೇಶನ್ ಕೊಡೋದಿತ್ತು, ಅದಕ್ಕೆ ಬಂದೆ. ಒಳ್ಳೇದಮ್ಮ, ನಾನೆಲ್ಲೋ ನಮ್ ರಾಮಪ್ಪನ್ ವಿಚಾರಿಸ್ಕೊಂಡು ಹೋಗಿ ಬಂದೇನೋ ಅನ್ಕೊಂಡೆ. ಆರೋಗ್ಯ ವಿಚಾರಿಸ್ಕೊಂಡು ಹೋಗೋದಕ್ಕೆ ಇವ್ರೇನ್ ICU-ನಲ್ಲಿರೋ ಪೇಷಂಟಾ? ಅದು ಇವ್ರನ್ ವಿಚಾರಿಸೋದಕ್ಕೆ ಯಾರಾದ್ರೂ ಅಲ್ಲಿಂದ ಇಲ್ಲಿಗೆ ಅದು ಇಷ್ಟ ಬೆಳಿಗ್ಗೆ ಬರ್ತಾರಾ ಅಲ್ವಾ ಸರ್? ವಾಟ್? ನಥಿಂಗ್ ಸರ್, ಗುಡ್ ಮಾರ್ನಿಂಗ್ ಅಂದೆ. ಗುಡ್ ಮಾರ್ನಿಂಗ್. ಅಲ್ಲಮ್ಮ, ಯಾರಮ್ಮ ನಿನ್ ಬಾಯಿಗೆ ಬೆರಳಿಟ್ಟಿತ್ತು? ಅದೆಷ್ಟು ಅಂತ ಮಾತಾಡ್ತೀಯ? ಅಯ್ಯೋ, ಮಾತಾಡ್ಬೇಕು ಸಾವಿತ್ರಮ್ಮ, ಈ ಪ್ರಪಂಚದಲ್ಲಿ ಮಾತೇ ಬಂಡವಾಳ. ಅದು ನನ್ನಂತ ಯಂಗ್ ಅಂಡ್ ಎನರ್ಜೆಟಿಕ್ ಎಕ್ಸ್ಟ್ರಾಡಿನರಿ ಹುಡುಗಿ ಮಾತ್ ಕಲೀಲಿಲ್ಲ ಅಂದ್ರೆ ಮುಗ್ದೋಯ್ತು. ಬೆಳಿಗ್ಗೆ ಹಾಲು ನ್ಯೂಸ್ ಪೇಪರ್ ಹಾಕೋರಿಂದ ಹಿಡಿದು ಆಫೀಸಲ್ಲಿ ಬಾಸ್ ವರ್ಗೂ ಎಲ್ರು ಹುರಿದು ಮುಕ್ಕುಬಿಡ್ತಾರೆ. ಹಲೋ, ನೀವು ಬಂದಿದ್ದು ಮಾತಾಡ್ತಾ ನಿಂತ್ಕೊಳ್ಳೋಕೋ ಅಥವಾ ಪ್ರೆಸೆಂಟೇಶನ್ ಕೊಡೋಕೋ? ಪ್ರೆಸೆಂಟೇಶನ್ ಕೊಡೋದಕ್ಕೆ ಸರ್, ಬನ್ನಿ. ಒಳ್ಳೆ ಹುಡುಗಿ. ಪ್ರಾರ್ಥನಾ ನನ್ ರೆಡಿ. ಪ್ರಾರ್ಥನಾ, ನನ್ ಶೂ ಯಾಕೆ ಪಾಲಿಶ್ ಮಾಡಿ ಇಟ್ಟಿದ್ದೀರಾ? ನಾನು ಮಾಡ್ಕೊಳ್ತಿರ್ಲಿಲ್ವಾ?
ನೀವ್ ಮಾಡಲ್ಲ ಅಂತ ಗೊತ್ತಿದ್ದೆ, ನಾನ್ ಮಾಡಿದ್ದು. ತಗೊಳ್ಳಿ. ಅದ್ಯಾರಿಗೆ? ಅದು ಅಪ್ಪಂಗೆ. ವಾಟ್? ಅಪ್ಪಂಗ? ಪ್ರಾರ್ಥನಾ, ನಿಮಗೇನಾದ್ರೂ ತಲೆ ಕೆಟ್ಟಿದೆಯಾ? ನೀವು ಕೊಟ್ಟ ತಕ್ಷಣ ಅವ್ರು ತಗೊಂಡ್ಬಿಡ್ತಾರಾ? ನಾನ್ ಕೊಟ್ಟಿದ್ದು ಅಂತ ಅವ್ರಿಗೆ ಗೊತ್ತಾದ್ರೆ ತಾನೆ. ಅದೇನಾಯ್ತು ಅಂದ್ರೆ, ಮೊನ್ನೆ ಅಪ್ಪ ಕೋಪ ಮಾಡಿಕೊಂಡು ಲಂಚ್ ಬಾಕ್ಸ್ ತಗೊಳ್ದೆ ಹೋಗ್ಬಿಟ್ಟಿದ್ರು. ಅದಕ್ಕೆ ನಿನ್ನೇನು ಎಲ್ಲಿ ಹಾಗೆ ಮಾಡ್ತಾರೋ ಅಂತ ನಾನೇ ಹೋಗಿ ಲಂಚ್ ಬಾಕ್ಸ್ನ ಅವ್ರ ಕಾರಲ್ಲಿ ಇಟ್ಬಿಟ್ಟೆ. ಅದನ್ನ ಅಮ್ಮನೇ ಇಟ್ಟಿದ್ರು ಅಂತ ಅಪ್ಪ ಖುಷಿಯಿಂದ ಊಟ ಮಾಡಿದ್ರಂತೆ. ಟೇಸ್ಟ್ ಸೂಪರ್ ಆಗಿತ್ತು ಅಂತ ಹೊಗಳ್ತಿದ್ರಂತೆ. ಅದಕ್ಕೆ ಇನ್ಮೇಲೆ ನಿಮ್ಮ ಹೆಸರಲ್ಲಿ ನಾನೇ ಲಂಚ್ ಬಾಕ್ಸ್ ಇಡ್ತೀನಿ ಅಂತ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ. ಅಮ್ಮ ಪರ್ಮಿಷನ್ ಕೊಟ್ಟೇ ಬಿಟ್ರು. ಪ್ರಾರ್ಥನಾ, ನನಗೇನೋ ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಿದ್ರು ನೀವು ರಾಂಗ್ ರೂಟಲ್ಲಿ ಸ್ಪೀಡ್ ಹೋಗ್ತಿದ್ರೆ ಅಂತ ಅನಿಸ್ತಿದೆ. ಯುವ, ಹಾಗೇನೂ ಆಗಲ್ಲ, ನೀವು ಸುಮ್ಮನಿರಿ. ಪ್ರಾರ್ಥನಾ, ಒಂದಂತೂ ನೆನ್ಪಿಟ್ಕೊಳ್ಳಿ, ನೀವೇನೋ ಅಪ್ಪನಿಗೆ ಅಂತ ಖುಷಿಯಿಂದ ಮಾಡ್ತೀರಾ, ಆದರೆ ಈ ಟಿಫನ್ ಬಾಕ್ಸ್ ಇಟ್ಟಿದ್ದು ನೀವೇ ಅಂತ ಅಪ್ಪನ ಗೊತ್ತಾದ್ರೆ ನಿಮಗೆ ಹರ್ಟ್ ಆಗೋದು. ಯುವ, ಹಾಗೇನೂ ಆಗಲ್ಲ ಅಂತ ಹೇಳ್ದೆ ತಾನೆ. ಪ್ಲೀಸ್. ನನ್ ಮುದ್ದು ಗಂಡ. ಯುವ ಇರಿ, ಅಪ್ಪ ಹೊರಡೋ ಟೈಮ್ ಆಯ್ತು, ನಾನ್ ಬೇಗ ಹೋಗಿ ಬಾಕ್ಸ್ ಇಟ್ ಬಂದ್ಬಿಡ್ತೀನಿ. ಛೇ, ಬೇಡ ಅಂದ್ರೂ ಕೇಳ್ದೆ ಸಮಸ್ಯೆಗಳನ್ನ ಹುಡುಕಿ ಹುಡುಕಿ ಮೈ ಮೇಲೆ ಇಳ್ಕೋತಿದ್ದಾರೆ. ಯಾಕುಂತರ ಇದೆಯಾ? ಏನಾಯ್ತು? ಅದು ಅದು